ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಪ್ರವಾಸ ಕಥನವಾಗಿರ್ತಕ್ಕಂತಹ ಪ್ರವಾಸ ಹೋಗೋಣ ಎಂಬ ಪಾಠದ ಮೂಲಕ ಪ್ರವಾಸದ ಸಿದ್ಧತೆ, ಪ್ರವಾಸ ಹೋಗುವುದರಿಂದ ಆಗ್ತಕ್ಕಂತಹ ಲಾಭಗಳು ಅಥವಾ ಪ್ರವಾಸದ ಉದ್ದೇಶ, ಹೀಗೆ ಶ್ರವಣ ಬೆಳಗೊಳದ ಒಂದು ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಅಂದರೆ ಅಪರಿಚಯವಿರ್ತಕ್ಕಂತಹ ಸನ್ನಿವೇಶ ಅಥವಾ ಸ್ಥಳದ ಬಗ್ಗೆ ನಾವು ಒಂದು ಸಂವಾದದ ರೂಪದಲ್ಲಿ ಅರ್ಥವನ್ನು ಮಾಡಿಕೊಂಡಿದ್ದೇವೆ ಅಥವಾ ತಿಳ್ಕೊಂಡಿದ್ದೇವೆ ಅಲ್ವಾ. ಈಗ ಮುಂದುವರೆದ ಭಾಗದಲ್ಲಿ ನಾವು ಒಂದು ಪರಿಸರದ ಕಲ್ಪನೆಯನ್ನು, ನಾವು ಪರಿಸರ ಅಂದರೆ ಏನು, ನಾವು ಸುತ್ತಮುತ್ತ ಏನು ಕಾಣ್ತೇವೋ ಅದೆಲ್ಲವೂ ಸಹಿತ ಪರಿಸರ. ಅದು ಕಾಡು ಇರಲಿ, ಬೆಟ್ಟ ಇರಲಿ, ಗುಡ್ಡ ಇರಲಿ, ನದಿ ಇರಲಿ, ಸರೋವರ ಇರಲಿ, ಸಮುದ್ರ ಇರಲಿ, ಆಕಾಶ ಇರಲಿ, ಏನೇ ಇರಲಿ, ನಮ್ಮ ಸುತ್ತಮುತ್ತ ಏನು ಕಾಣ್ತಾ ಇದೆ ಇದೆಲ್ಲವೂ ಸಹಿತ ಪರಿಸರದ ಪರಿಸರ ಅಂತ ನಾವು ಹೇಳ್ತೇವೆ ಅಲ್ವಾ. ಈ ಪರಿಸರ ಹಚ್ಚು ಹಸಿರಾಗಿದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅದೇ ಒಣಗಿ ಹಾಳಾಗಿಬಿಟ್ಟಿದ್ರೆ ಅದು ನೋಡೋಕ್ಕೆ ಅಷ್ಟು ಸುಂದರವಾಗಿ ಕಾಣುವುದಿಲ್ಲ, ಯಾರನ್ನೂ ಸಹಿತ ಅಷ್ಟು ಆಕರ್ಷಣೆ ಮಾಡೋದಿಲ್ಲ. ಅಂದರೆ ಪರಿಸರ ನಮಗೆ ಸಂತೋಷ ಜೊತೆಗೆ ನಮಗೆ ಜೀವನ ಕಲಿಸ್ತಕ್ಕಂಥ ಒಂದು ಅವಶ್ಯಕವಾಗಿ ಬೇಕಿರ್ತಕ್ಕಂಥ ಒಂದು ಸಂಪನ್ಮೂಲ. ನಾವು ಪರಿಸರವನ್ನು ಹಾಳು ಮಾಡಿದರೆ ನಮ್ಮನ್ನೇ ನಾವೇ ಹಾಳು ಮಾಡಿಕೊಂಡಂತೆ. ಹಾಗಾಗಿ ನಾವು ಪರಿಸರವನ್ನು ಉಳಿಸ್ಬೇಕು, ಬೆಳೆಸಬೇಕು, ಕಾಪಾಡಬೇಕು. ಅದರಿಂದ ನಮಗೆ ಹಲವಾರು ಲಾಭ ಇದೆ. ಪರಿಸರದಿಂದ ನಾವು ಸುರಕ್ಷಿತವಾದಂತಹ ಜೀವನವನ್ನು ಸಾಗಿಸ್ತೇವೆ. ಮಳೆ, ಚಳಿ, ಗಾಳಿ, ಬಿಸಿಲು ಇದೆಲ್ಲದಿಂದ ನಮಗೆ ರಕ್ಷಣೆ ನೀಡೋದ್ರ ಜೊತೆಗೆ ನಮ್ಮನ್ನು ಆರೋಗ್ಯಯುತವಾಗಿರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಪರಿಸರ. ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮಗೆ ಪರಿಸರನ ಅವಲಂಬಿಸಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಪರಿಸರದ ಜೊತೆಗೆ ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಮ್ಮ ಜೊತೆ ಪರಿಸರ ಜೀವನ ಮಾಡ್ತಾ ಇಲ್ಲ, ಪರಿಸರದ ಜೊತೆಗೆ ನಾವು ಜೀವನವನ್ನು ಸಾಗ್ತಾ ಇದ್ದೀವಿ. ಹಾಗಾಗಿ ಪರಿಸರವನ್ನು ನಾವು ಕಾಪಾಡಬೇಕು, ಅದನ್ನು ನಾವು ರಕ್ಷಣೆ ಮಾಡಿಕೊಂಡು ಮುಂದೆ ಹೋಗಬೇಕು. ಆವಾಗ ನಾವು ಸುರಕ್ಷಿತವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸೋಕ್ಕೆ ಸಾಧ್ಯ. ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಅಂದರೆ, ಈ ಒಂದು ಪದ್ಯ ಭಾಗದಲ್ಲಿ PS ನಾಗರಾಜ್ ಶೆಟ್ಟಿಯವರು ಬರತಕ್ಕಂತಹ ಚಿತ್ರಕಲೆ ಎಂಬ ಪದ್ಯ ಭಾಗದಲ್ಲಿ ಮಕ್ಕಳಿಗೆ ಒಂದು ಪರಿಸರ ಅರಿವನ್ನು, ಪರಿಸರದ ಅರಿವನ್ನು ಇಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಮೊದಲೇ ಚಿತ್ರಕಲೆ ಅಂದರೆ ತುಂಬ ಇಷ್ಟ ಅಲ್ವಾ. ನೀವು ಯಾವುದೇ ತರಗತಿ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ಗಣಿತ ಇರಲಿ, EVS ಇರಲಿ ಅಥವಾ ಬೇರೆ ಸಬ್ಜೆಕ್ಟ್ ಇರಲಿ, ಎಲ್ಲಕ್ಕಿಂತ ನಮಗೆ ಇಷ್ಟ ಆಗೋದು, ಎಲ್ಲಕ್ಕಿಂತ ನಮ್ಮ ಆಸಕ್ತಿಯ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಚಿತ್ರಕಲೆ ಅಲ್ವಾ. ಅಲ್ಲಿ ನಾವು ಚಿತ್ರ ಬರೆಯೋದಾಗಿರ್ಬೋದು, ಪೇಂಟ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟಿ ಬೇಸ್ಡ್ ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಸಹಿತ ಚಿತ್ರಕಲೆ ಇಷ್ಟ ಆಗುತ್ತೆ. ಅಂದರೆ ನಮಗೆ ಏನು ಇಷ್ಟ ಆಗುತ್ತೋ ಆ ಇಷ್ಟದ ಮೂಲಕ ನಾವು ಕಲಿತ್ರೆ ಇನ್ನಷ್ಟು ನಮ್ಮ ಬೌದ್ಧಿಕ ಶಕ್ತಿ, ಆ ಬೌದ್ಧಿಕ ಮಟ್ಟ, ಬುದ್ಧಿಮಟ್ಟ ಹೆಚ್ಚಾಗುತ್ತೆ ಅನ್ನೋದು ಇಲ್ಲಿ ಹಲವಾರು ಮನೋತಜ್ಞರ ಒಂದು ಅಭಿಪ್ರಾಯ. ಈಗ ನೋಡಿ, ಕೆಲವರಿಗೆ ಹಾಡೋದಂದರೆ ತುಂಬ ಇಷ್ಟ. ಅವ್ರಿಗೆ ಹಾಡುಗಳನ್ನು ಹೇಳಿಕೊಡೋದ್ರ ಮೂಲಕ ಅವ್ರಿಗೆ ನಾವು ಆ ಒಂದು ಧ್ಯಾನದ ಅರಿವನ್ನು ಉಂಟು ಮಾಡಬೇಕಾಗತ್ತೆ. ಕೆಲವರು ಚಿತ್ರಕಲೆ ಆಗಿರ್ಬೋದು, ಕೆಲವರಿಗೆ ಆಟದ ಮೂಲಕ, ಇನ್ನೊಬ್ಬರು ಆ್ಯಕ್ಟಿವಿಟಿ ಚಟುವಟಿಕೆ ಏನಾದರೂ ಚಟುವಟಿಕೆ ಮೂಲಕ ಕಲಿತಾರೆ. ಪ್ರಸ್ತುತ ಮುಂದೆ ಬರತಕ್ಕಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆಯೋ ಅದು ಸಂಪೂರ್ಣವಾಗಿ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಚಟುವಟಿಕೆಗಳ ಆಧಾರದ ಮೂಲಕ ನಮಗೆ ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ವಿಷಯದಲ್ಲಿ ಅಥವಾ ಯಾವುದರಲ್ಲಿ ನಮಗೆ ಆಸಕ್ತಿ ಇದೆಯೋ ಅದರ ಮೂಲಕ ನಾವು ಏನನ್ನು ತಿಳಿಸ್ಬೇಕಾಗಿದೆಯೋ ತಿಳಿಸಿದಾಗ ಮಕ್ಕಳು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ತಾರೆ ಅಥವಾ ತಿಳ್ಕೊಳ್ತಾರೆ. ಹಾಗಾಗಿ ಇಲ್ಲಿ PS ನಾಗರಾಜ ಶೆಟ್ಟಿಯವರು ಏನು ಮಾಡ್ತಿದ್ದಾರೆ ಅಂದರೆ, ಮಕ್ಕಳಿಗೆ ವಿಶಿಷ್ಟ ಬಹಳ ಆಸಕ್ತಿಯಾಗಿರ್ತಕ್ಕಂತಹ ವಿಷಯ ಅಂದರೆ ಚಿತ್ರಕಲೆ. ಆ ಚಿತ್ರಕಲೆಯ ಮೂಲಕ, ಚಿತ್ರಕಲೆಯ ಬಗ್ಗೆ ತಿಳಿಸೋದು, ಅದರ ಮೂಲಕ ಪರಿಸರದ ಅರಿವನ್ನು ಉಂಟು ಮಾಡತಕ್ಕಂತಹ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಪದ್ಯ ಭಾಗವನ್ನು ರಚನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಪಾಠ 13 ಪದ್ಯಭಾಗ ಚಿತ್ರಕಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಚಿತ್ರಕಲೆ ಪದ್ಯಭಾಗವನ್ನು ಕವಿ PS ನಾಗರಾಜ್ ಶೆಟ್ಟಿಯವರು ಬರೆದಿರತಕ್ಕಂಥದ್ದು. ಇವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂತಹ ಪರಿಚಯವನ್ನು ನಾನು ಈಗ ಮಾಡ್ತಿದ್ದೇನೆ.
ನಿಮಗೆ ವಾಟ್ಸಪ್ ಮೂಲಕ ನಿಮ್ಮ ಗ್ರೂಪಿಗೆ ಇವರ ಸಂಪೂರ್ಣವಾಗಿರ್ತಕ್ಕಂತಹ ಜೀವನದ ಚರಿತ್ರೆ ಇರತಕ್ಕಂಥ ಜೀವನದ ಪರಿಚಯವನ್ನು ನಿಮಗೆ ಕಳಿಸ್ಕೊಡ್ತೇನೆ. ದಯವಿಟ್ಟು ಅದನ್ನು ಓದಿ ಅರ್ಥವನ್ನು ಮಾಡಿಕೊಳ್ಳಿ. ಇವರ ಪರಿಚಯವನ್ನು ನೀವು ಮಾಡಿಕೊಳ್ಳಿ. ಸಂಕ್ಷಿಪ್ತವಾಗಿರ್ತಕ್ಕಂತಹ ಇವರ ಕವಿ ಪರಿಚಯ ಮಾಡಿಕೊಡ್ತದೇ ಕವಿ ನಾಗರಾಜ್ ಶೆಟ್ಟಿಯವರು, ಪಿ ಎಸ್ ನಾಗರಾಜ್ ಶೆಟ್ಟಿಯವರು. ಇವರ ಜನ್ಮ ಏಪ್ರಿಲ್ 16 1951 ಚಾಂಗವೇಲು ಎಂಬ ಒಂದು ಗ್ರಾಮದಲ್ಲಿ, ಬಾಗೇಪಲ್ಲಿ ತಾಲೂಕು ಕೋಲಾರ ಜಿಲ್ಲೆಯ ಚಾಂಗವೇಲು ಎಂಬ ಗ್ರಾಮದಲ್ಲಿ ಇವರ ಒಂದು ಜನ್ಮನಾಗುತ್ತೆ. ಇವರ ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದು ಪ್ರವೃತ್ತಿಯಲ್ಲಿ ಕವಿಗಳು, ಸಾಹಿತಿಗಳು, ವಿಮರ್ಶಕರು ಆಗಿ ಇವರು ತಮ್ಮ ವೃತ್ತಿಯನ್ನು ಸಲ್ಲಿಸತಕ್ಕಂಥದ್ದು. ಇವರು ವಿಶಿಷ್ಟವಾಗಿ ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ನೀಡತಕ್ಕಂಥ ಒಬ್ಬ ಸಾಹಿತಿ. ಇವರು ಮಕ್ಕಳ ಸಾಹಿತ್ಯ ಅಂತಲೇ ನಾವು ಇವರನ್ನು ಹೇಳಬಹುದು. ಮಕ್ಕಳಿಗಾಗಿ ಕತೆ, ಕವನ, ನಾಟಕ, ಪ್ರಬಂಧಗಳನ್ನು ಬರೆದು ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಮಕ್ಕಳ ಭಾಷೆಯಲ್ಲಿ ಸಾಹಿತ್ಯವನ್ನು ಪರಿಚಯಿಸತಕ್ಕಂಥವರು ಟಿ ಎಸ್ ನಾಗರಾಜ್ ಶೆಟ್ಟಿಯವರು. ಇವರು ಒಂದು ಕೆಲವು ಹಲವಾರು ಕೃತಿಗಳು ಬಂದಿದೆ, ಇವರಿಗೆ ಕೃತಿಗಳು ರಚಿಸಿದ್ದಾರೆ. ಅದರಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂತಹ ನವಿಲಗಿರಿ ಮತ್ತು ಸಕ್ಕರೆ ಬೊಂಬೆ ಎಂಬ ಒಂದು ಕೃತಿಗಳನ್ನು ಇಲ್ಲಿ ರಚಿಸ್ತಾ ಇದ್ದಾನೆ. ಇವರಿಗೆ ಕೆಲವು ಸಹಿತ ಕಡಿಮೆ ಪ್ರಶಸ್ತಿ ಆಗಿರ್ಬೋದು, ಬೇರೆ ಬೇರೆ ಪ್ರಶಸ್ತಿಗಳು ಸಹಿತ ಇವರಿಗೆ ಲಭಿಸತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಟಿ ಎಸ್ ನಾಗರಾಜ್ ಶೆಟ್ಟಿಯವರು ಕನ್ನಡ ಸಾಹಿತ್ಯದ ಪ್ರಖ್ಯಾತ ಕವಿಗಳು, ಸಾಹಿತಿಗಳು, ವಿಮರ್ಶಕರಾಗಿದ್ದು ಅದರಲ್ಲಿಯೂ ಸಹಿತ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ಇವರು ಹೆಚ್ಚು ಒಲವನ್ನು ಹೊಂದಿದ್ರು ಅಂತ ನಾವಿಲ್ಲಿ ಹೇಳಬಹುದು. ಹೀಗೆ ಈ ಟಿ ಎಸ್ ನಾಗರಾಜ್ ಶೆಟ್ಟಿಯವರ ಒಂದು ಪರಿಚಯ ಮಾಡಿಕೊಳ್ತಾ ಈಗ ಪದ್ಯ ಭಾಗಕ್ಕೆ ನಾವು ತೆರಳೋಣ. ಪಾಠ 13 ಪದ್ಯಭಾಗ ಚಿತ್ರಕಲೆ. ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧ ಬಣ್ಣದ ಓ ಕೊಳಿಯಾಟ, ವಿಧ ವಿಧ ಬಣ್ಣದ ಓ ಕೊಳಿಯಾಟ. ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧ ಬಣ್ಣದ ಓ ಕುಳಿಯಾಟ, ವಿಧ ವಿಧ ಬಣ್ಣದ ಓ ಕುಳಿಯಾಟ. ಗಗನದಿ ಹಾರುವ ಹಕ್ಕಿಯ ಮಾಲೆ, ಮೂಡತಲಿರುವ ಸೂರ್ಯನ ನೀಲೆ, ಉದ್ದಕ್ಕೂ ತೆಂಗಿನ ಮರಗಳ ಸಾಲೆ, ಜುಳು ಜುಳು ಹರಿಯುವ ನೀರಿನ ನಾಲೆ, ಜುಳು ಜುಳು ಹರಿಯುವ ನೀರಿನ ನಾಲೆ. ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧ ಬಣ್ಣದ ಓ ಕುಳಿಯಾಟ, ವಿಧ ವಿಧ ಬಣ್ಣದ ಓ ಕುಳಿಯಾಟ. ಮಕ್ಕಳಿಗಿವುದು ಬಲು ಸಂತೋಷ, ಚಂದವು ಬಣ್ಣವು ಧರಿಸುವ ವೇಷ, ನೋಡಿದ ಕೂಡಲೇ ಹಾರುತ್ತ ಕುಣಿದುವರು, ನಾನಾ ಊಹ್ಯ ಮಾಡುವರು, ನಾನಾ ಊಹ್ಯ ಮಾಡುವರು. ಎಲ್ಲವ ಬಿಟ್ಟು ಸುತ್ತಲೂ ಕೂಡಿ, ಸರಸರ ಮೂಡುವ ಮೋಡಿಯ ನೋಡಿ, ಮಾತನು ಬಂದು ಮಾಡುವರು, ಮುಗಿಸಿದ ಚಿತ್ರವ ಕೇಳುವರು, ಮುಗಿಸಿದ ಚಿತ್ರವ ಕೇಳುವರು. ಕಾಲನ ಬಲೆಗೆ ಎಲ್ಲವೂ ಬಲೆಯು, ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆಯು, ಕಣ್ಮನ ತಿಳಿಸುವ ಚಿತ್ರಕಲೆ, ಆಗದು ಕಟ್ಟಲು ಅದರ ಬೆಲೆ, ಆಗದು ಕಟ್ಟಲು ಅದರ ಬೆಲೆ. ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧ ಬಣ್ಣದ ಓ ಕುಳಿಯಾಟ, ವಿಧ ವಿಧ ಬಣ್ಣದ ಓ ಕುಳಿಯಾಟ. ವಿದ್ಯಾರ್ಥಿಗಳೇ, ಈಗ ಈ ಪದ್ಯ ಭಾಗದ ವಿವರಣಾತ್ಮಕ ವಿವರಣೆಯನ್ನು ನಾವು ತಿಳ್ಕೊಳ್ಳುತ್ತಾ ಹೋಗೋಣ. ಪ್ರತಿಯೊಂದು ಪದ್ಯ ಭಾಗದ ವಿವರಣೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕವಿ ಚಿತ್ರಕಲೆಯ ಪದ್ಯ ಭಾಗದಲ್ಲಿ ಮೊದಲ ಪ್ಯಾರದಲ್ಲಿ ಹೇಳ್ತಾರೆ ಏನಂದರೆ, ಗೋಪಿಯು ನನ್ನ ನಲುಮೆಯ ಮಿತ್ರ. ನಲುಮೆಯ ಅಂದರೆ ಪ್ರೀತಿಯ, ನಲುಮೆ ಅಂದರೆ ಪ್ರೀತಿ.
ಮಿತ್ರ ಅಂದರೆ ಸ್ನೇಹಿತ ಗೆಳೆಯ. ಅಥವಾ ಗೆಳೆಯ. ಗೋಪಿಯು ನನ್ನ ನಲಮೆಯ ಮಿತ್ರ. ಗೋಪಿ ನನ್ನ ಪ್ರೀತಿಯ ಸ್ನೇಹಿತನಾಗಿದ್ದಾನೆ, ಗೆಳೆಯನಾಗಿದ್ದಾನೆ. ದಿನವೂ ಬಿಡಿಸುವ ಸುಂದರ ಚಿತ್ರ. ಇವನು ಪ್ರತಿ ದಿನ ಏನ್ ಮಾಡ್ತಾನೆ ಅಂದ್ರೆ ಸುಂದರ ಸುಂದರವಾಗಿರ್ತಕ್ಕಂತಹ ಚಿತ್ರಗಳನ್ನ ಇವನು ಬಿಡಿಸಿದ್ದ, ಅಂದ್ರೆ ಬರಿತಾ ಇದ್ದ. ಸರಾಗ ಹರಿಯುವುದು ಕುಂಚದ ಓಟ. ಕುಂಚ ಅಂದ್ರೆ ಬಣ್ಣ ಬೆಳಕು ಬರ್ತಕ್ಕಂಥ ಒಂದು ಬ್ರಷ್ ಅಂತ ಹೇಳ್ತೇವಲ್ಲ ಅದು. ಸರಾಗ ಅಂತಂದ್ರೆ ಬೇಗ ಬೇಗನೆ ಸರಾಗವಾಗಿ ಯಾವುದೇ ಅಡೆತಡೆ ಇಲ್ಲ. ಸರಸರನೇ ಸರಾಗವಾಗಿ ಆ ಒಂದು ಕುಂಚ ಅವನ ಕೈಯಲ್ಲಿ ಹೊಳ್ಳಾಡ್ತಾ ಇತ್ತು. ಅಂದರೆ ಚಿತ್ರಕಲೆ ಮಾಡುವವರು ನೋಡಿ ಬೇಗ ಬೇಗ ಅಷ್ಟು ಅವರು ತಮ್ಮ ಬ್ರಷನ್ನು ಯಾವ ರೀತಿ ಅವರು ಹೊಳ್ಳಾಡಿಸ್ಕೊಳ್ತಾ ಆ ಬಣ್ಣವನ್ನು ಬಡಿತಾರೆ ಅಥವಾ ಹಸ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸರಾಗ ಹರಿಯುವುದು ಕುಂಚದ ಓಟ. ಅದು ನೋಡಿ ನಿಲ್ಲದೆಲ್ಲ ಬ್ರಷ್ಷು ಒಂದು ಕಡೆ ಓಟ ಅಲ್ಲಷ್ಟೇ ಪೇಂಟ್ ಆಗುತ್ತೆ ಅಥವಾ ಬಣ್ಣ ಆಗುತ್ತೆ. ಅದನ್ನೇ ಮಾಡ್ತಾರೆ ಅವರು ಬೇರೆ ತಲೆಗೆ ಹೇಳಿದ ಹೊಲಕ್ಕೆ ಆ ಡ್ರಾಯಿಂಗನ್ನು ಅಲ್ಲಿ ಮಾಡ್ತಾರೆ. ಅಂದವಾಗಿ ಚಂದವಾಗಿ ಸುಂದರವಾದ ಬಣ್ಣ ಆ ಚಿತ್ರಕಲೆ ಮೂಲಕ್ಕೆ ಅವರ ಒಂದು ಬ್ರಷನ್ನು ಅವರು ಓಡಿಸ್ತಾರೆ. ವಿಧ ವಿಧ ಬಣ್ಣದ ಓಕುಳಿ ಆಟ. ಓಕುಳಿ ಆಟ ಅಂದರೆ ನೀವು ಹೋಳಿ ಹುಣ್ಣಿಮೆಯಲ್ಲಿ ಬಣ್ಣದ ಆಡ್ತಿರಲ್ವ, ಬಣ್ಣವನ್ನು ಎರಚಿ ಆಡುವ ಆಟ. ಮುಂದೆ ಬರ್ತಕ್ಕಂಥ ಹೋಳಿ ಹುಣ್ಣಿಮೆಯಿಂದ ನೀವೇನು ಬಣ್ಣದ ಆಟವನ್ನು ಆಡ್ತಿರಲ್ಲ, ನಿಮ್ಮ ಇಷ್ಟ ಒಂದು ಬಣ್ಣ ಅಂತ ಎತ್ಕೊಂಡು ಇನ್ನೊಬ್ಬರ ಮೇಲೆ ಹಾಕೋದು ಅಥವಾ ಎಚ್ಚೋದು ಮಾಡ್ತಿರಲ್ಲ, ಅದಕ್ಕೆ ನಾವು ಗೋಕುಳಿಯ ಆಟ ಅಂತ ಕರಿತೇವೆ. ಅದಕ್ಕೆ ಹೇಳ್ತಾರೆ ವಿಧ ವಿಧ ಬಣ್ಣದ, ಅದು ಕೆಂಪು ಕೇಸರಿ ಬಿಳಿ ಹಸಿರು ಹಲವಾರು ಬಣ್ಣಗಳಿಂದ ವಿಧ ವಿಧ ಇರತಕ್ಕಂತಹ ಬಣ್ಣಗಳಿಂದ ಅದನ್ನು ಎರಚೋದ್ರ ಮೂಲಕ ಒಂದು ಸುಂದರವಂತ ಚಿತ್ರವನ್ನು ಅವರ ಆತ್ಮೀಯ ಮಿತ್ರನಿರ್ತಕ್ಕಂತಹ ಗೋಪಿಯು ಚಿತ್ರವನ್ನು ಬಿಡಿಸ್ತಾ ಇದ್ದ ಅಥವಾ ಬರಿತಾ ಇದ್ದ ಅಂತ ಇಲ್ಲಿ ಕವಿ ಏನು ಮಾಡ್ತಿದ್ದಾರೆ ಅಂದರೆ ಒಬ್ಬ ಹುಡುಗನ ಅಥವಾ ವಿದ್ಯಾರ್ಥಿಯ ಗೆಳೆಯನ ಬಗ್ಗೆ ಇಲ್ಲಿ ಪರಿಚಯವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಗೋಪಿಯು ನನ್ನ ನಲುಮಿಯ ಮಿತ್ರ. ಗೋಪಿ ನನ್ನ ಪ್ರೀತಿಯ ಮಿತ್ರ, ಪ್ರೀತಿಯ ಸ್ನೇಹಿತ. ಅವನು ಪ್ರತಿದಿನವೂ ಸುಂದರವಾಗಿರ್ತಕ್ಕಂತಹ ಚಿತ್ರಗಳನ್ನು ಬಿಡಿಸ್ತಾ ಇದ್ದ. ಹೇಗೆಂದರೆ ಅವನ ಕೈಯಲ್ಲಿ ಆ ಒಂದು ಕುಂಚ ಅಥವಾ ಬ್ರಷ್ ಅಂತ ಹೇಳ್ತೇವೆ ಅಂದರೆ ಸರಾಗವಾಗಿ ಹೋಗೋದು, ಬೇಗ 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 ಹೋಗುವುದು. ವಿವಿಧ ವಿಧ ಬಣ್ಣಗಳನ್ನು ತೆಗೆದುಕೊಂಡು ಅಲ್ಲಿ ಎರಚಿ ಅಂದರೆ ಹಾಕಿ ಸುಂದರವಾಗಿರ್ತಕ್ಕಂಥ ಚಿತ್ರವನ್ನು ಅವನು ಬರಿತಾ ಇದ್ದ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಗಗನದಿ ಹಾರುವ ಹಕ್ಕಿಯ ಮಾಲೆ, ಮೂಡಿತಲ್ಲಿರುವ ಸೂರ್ಯನ ನೀಲೆ, ಉದ್ದಕು ತೆಂಗಿನ ಮರಗಳ ಸಾಲೆ, ಜುಳು ಜುಳು ಹರಿಯುವ ನೀರಿನ ನಾಲೆ. ಇಲ್ಲಿ ಯಾವ ರೀತಿಯ ಒಂದು ಚಿತ್ರವನ್ನು ಬಿಡಿಸ್ತಾ ಇದೆ ಅನ್ನೋದಕ್ಕೆ, ಯಾವ ಚಿತ್ರವನ್ನು ಬಿಡಿಸ್ತಾ ಇದೆ ಅನ್ನೋದಕ್ಕೆ ಕವಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಗಗನದಿ, ಗಗನ ಅಂದ್ರೆ ಆಕಾಶ, ಗಗನ ಅಂದರೆ ಆಕಾಶ. ಈ ಗಗನದಲ್ಲಿ ಏನಾಗ್ತದೆ ಹಕ್ಕಿಗಳು ಹಾರಾಡ್ತಾ ಇದ್ದಾವೆ. ಆಕಾಶದಲ್ಲಿ ಹಕ್ಕಿಗಳು ಹಾರಾಡ್ತದವೆ ಒಂದು ಮಾಲೆ ರೀತಿಯಲ್ಲಿ ಅವು ಹಾರ್ತದವೆ. ಮೂಡುತ್ತಿರುವ ಸೂರ್ಯನ ಮೇಲೆ ಇಲ್ಲೇನಾಗ್ತದೆ ಸೂರ್ಯ ಉದಯಿಸ್ತಾ ಇದ್ದಾನೆ. ಒಂದು ಕಡೆ ಆಕಾಶದಲ್ಲಿ ಹಕ್ಕಿಗಳ ಮಾಲೆ
ಅವರ ಚಿತ್ರದಲ್ಲಿ ಕಂಡು ಬರ್ತಾ ಇದ್ರೆ ಇನ್ನೊಂದು ಕಡೆ ಕಡೆಯಲ್ಲಿ ಮೂಡುತ್ತಿರುವ ಸೂರ್ಯನ ನೀಲೆ ಕೇಸರಿ ಬಣ್ಣದಲ್ಲಿ ಬೆಳಕು ಉತ್ಸುತ್ತಕ್ಕಂತಹ ಸೂರ್ಯನ ವರ್ಣನೆಯನ್ನು ಅಥವಾ ಬಣ್ಣವನ್ನು ಕೆತ್ತಾ ಇದ್ದಾನೆ. ಉದ್ದಕ್ಕೂ ತೆಂಗಿನ ಮರಗಳ ಸಾಲೆ, ಇಲ್ಲಿ ಉದ್ದಕ್ಕೂ ಏನಾಗಿದ್ದಾರೆ ತೆಂಗಿನ ಮರಗಳ ಸಾಲಿದೆ. ಉದ್ದಕ್ಕೂ ಎಲ್ಲ ಉದ್ದಕ್ಕೂ ಏನಂದ್ರೆ ತೆಂಗಿನ ಮರಗಳ ಸಾಲು ಇದೆ. ಅದರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಜುಳು 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 ಅಂತ ನಾದನ್ನು ಮಾಡಿಕೊಂಡು ಇಲ್ಲಿ ನೀರು ಹರಿತಾ ಇದೆ. ಈ ತರದ ಚಿತ್ರವನ್ನ ಗೋಪಿ ಇಲ್ಲಿ ಅಂದವಾಗಿ ಬಿಡಿಸ್ತಾನೆ. ಯಾವ ಚಿತ್ರ ಅಂತಂದ್ರೆ ಆಕಾಶದಲ್ಲಿ ಹಕ್ಕಗಳ ಮಾಲೆಯ ರೀತಿಯಲ್ಲಿ, ಆಕಾಶಕ್ಕೆ ಮಾಲೆಯನ್ನು ಹಾಕಿದ್ದಾರೋ ಎನ್ನುವ ರೀತಿಯಲ್ಲಿ ಒಂದು ಕಡೆ ಹಾರ್ತದವೆ, ಇನ್ನೊಂದು ಕಡೆ ಅದೇ ತಾನೇ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಕೇಸರಿ ವರ್ಣಮಯವಾಗಿ ಉದಯಿಸ್ತಾ ಇದ್ದಾನೆ. ಆ ಒಂದು ಸಂದರ್ಭದಲ್ಲಿ ಭೂಮಿಯ ಮೇಲೆ ಉದ್ದಕ್ಕೂ ಸಹಿತ ಇಲ್ಲಿ ತೆಂಗಿನ ಮರದ ಸಾಲುಗಳಿವೆ, ಅದರ ಮಧ್ಯದಲ್ಲಿ ಜುಳು ಜುಳು ಹರಿತಿರ್ತಕ್ಕಂತಹ ಇಲ್ಲಿ ನೀರಿನ ನಾಲೆ ಅಂದ್ರೆ ಒಂದು ಸರೋವರ ಅಥವಾ ಒಂದು ನೀರಿನ ಮೂಲ ಅಥವಾ ಕಾಲುವೆ, ನೀರಿನ ಕಾಲುವೆಯಲ್ಲಿ ಹರಿತಾ ಇದೆ. ಸರಾಗ ಅಂದ್ರೆ ಬೇಗ ಬೇಗ ಅಡೆತಡೆ ಇಲ್ಲದೆ ನಾಲೆ ಅಂದ್ರೆ ನೀರಿನ ಕಾಲುವೆ. ಈ ರೀತಿಯ ಒಂದು ಚಿತ್ರವನ್ನು ಒಂದು ಕಡೆ ಮಾಲೆ ಆಕಾಶಕ್ಕೆ ಮಾಲೆ ಹಾಕಿರುವ ರೀತಿಯಲ್ಲಿ ಒಂದು ಪಕ್ಷಿಗಳ ಅಥವಾ ಹಕ್ಕಿಗಳ ಸಾಲು ಇತ್ತಂದ್ರೆ, ಇನ್ನೊಂದು ಕಡೆ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಿರ್ತಕ್ಕಂಥ ಸೂರ್ಯ ಭೂಮಿ ಮೇಲೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ತೆಂಗಿನ ಮರಗಳು ಮತ್ತು ನೀರಿನ ನಾಲೆ ಜುಳು ಜುಳು ಹರಿತಕ್ಕಂತಹ ನೀರಿನ ಕಾಲುವೆಯನ್ನ ಇಲ್ಲಿ ಅವನು ತನ್ನ ಚಿತ್ರದಲ್ಲಿ ಚಿತ್ರಿಸ್ತಾ ಇದ್ದಾನೆ. ಮುಂದೆ ಮಕ್ಕಳಿಗಿಹುದು ಬಲು ಸಂತೋಷ, ಚಂದವು ಬಣ್ಣವು ಧರಿಸುವ ವೇಷ, ನೋಡಿದ ಕೂಡಲೇ ಹಾರುತ ಕುಣಿಯುವರು ನಾನಾ ಊಹಿಯ ಮಾಡುವರು. ಮಕ್ಕಳಿಗಿದು ಬಲು ಸಂತೋಷ, ಯಾವುದಂದ್ರೆ ಚಿತ್ರವನ್ನು ಬರೆಯುವುದು ಚಿತ್ರಕಲೆ ಅನ್ನೋದು ಮಕ್ಕಳಿಗೆ ಬಲು ಏನೋ ಆಸಕ್ತಿ ಸಂತೋಷ ವಿಷಯ. ಅದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡ ಅಂದ್ರೆ ಎಷ್ಟೇ ಎತ್ತರ ಬಳಸಿದ್ರೆ ಎಲ್ಲರಿಗೂ ಸಹಿತ ಚಿತ್ರಕಲೆ ಅನ್ನೋದಂದ್ರೆ ಇಷ್ಟಾನೆ. ಮಕ್ಕಳಿಗಂತೂ ನೋಡಿ ಚಿಕ್ಕ ಮಕ್ಕಳ ಕೈಯಲ್ಲಿ ಮಲ್ಲಕ್ಕೆ ನಾವು ಏನ ಕೊಟ್ಟಿರೋದು ಏನು ಮಾಡುತ್ತೆ ತನ್ನದೇ ಅಂತ ಒಂದು ಕಲ್ಪನೆಯಲ್ಲಿ ಒಂದು ಚಿತ್ರವನ್ನು ಅದು ಬೆಳೆಸುತ್ತೆ, ಬಳಿಯುತ್ತೆ. ಆನಂತರ ನೀವು ಕೊಟ್ಟಂತಹ ಬಣ್ಣಗಳನ್ನ ಬಳಸ್ಕೊಂಡು ತನಗೆ ಇಷ್ಟವಂತ ಬಣ್ಣ ತೆಗೆದುಕೊಂಡು ಬಳಿಯೋದು, ಅದನ್ನು ಮಾಡೋದು, ಇದನ್ನು ಮಾಡೋದು, ಒಟ್ಟ ಅದು ಮನುಷ್ಯ ಸಂತೋಷ ಹೇಗಾಗುತ್ತೋ ಆ ರೀತಿ ಒಂದು ಆಕೃತಿಯನ್ನು ಬೆಳೆಸುತ್ತೆ. ಚಂದವು ಬಣ್ಣವು ಧರಿಸುವ ವೇಷ, ನೋಡಿ ನಾವು ಬಣ್ಣ ಬಣ್ಣದ ವೇಷ ಅಂತ ಬಟ್ಟೆ ವಸ್ತ್ರ ಅಂತ ಹೇಳ್ತೇವೋ, ಅಲಂಕಾರ ಅಂತ ಹೇಳ್ತೇವೋ, ವಯ್ಯಾರ ಅಂತ ಹೇಳ್ತೇವೋ, ನಾವು ಯಾಕೆ ಈ ಥರ ಬಣ್ಣ ಬಣ್ಣದ ವಸ್ತ್ರಗಳನ್ನ ಹಾಕ್ತೇವೆ ಅಥವಾ ಬಣ್ಣ ಬಣ್ಣದ ಗೋಡೆಗಳಿಗೆ ಬಣ್ಣ ಬಣ್ಣ ಬೆಳಿತೇವೆ ಅಂತಂದರೆ, ಯಾಕೆ ನಾವು ಬಣ್ಣ ಬಣ್ಣವನ್ನು ಬಣ್ಣ ಬಣ್ಣದ ಆಯ್ಕೆ ಮಾಡಿಕೊಂಡು ಬಣ್ಣವನ್ನು ಗೋಡೆಗೆ ಹಾಕ್ತೇವಪ್ಪ ಅಂತಂದರೆ, ವಿಧ ವಿಧ ಬಣ್ಣವನ್ನು ಆಯ್ಕೆ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಕಾಣಲಿ, ಅಂದವಾಗಿ ಕಾಣುವುದಕ್ಕೆ
ನಾವು ಆಭರಣಗಳನ್ನು ಆಯ್ಕೆ ಮಾಡ್ತೇವೆ. ಹಾಗೆ ನೋಡಿದ ಕೂಡಲೇ ಹಾರುತ ಕುಣಿಯುವರು. ಏನೋ ಒಂದು ಅಂದವಾದಂಥ ಸುಂದರವಾದ ಒಂದು ಚಿತ್ರವನ್ನು ಅಥವಾ ಪ್ರಕೃತಿಯ ಸನ್ನಿವೇಶ ನೋಡಿದಾಗ ನಾವು ಎಷ್ಟು ಸಂತೋಷ ಆಗಿ ಕುಣಿತೇವೋ ಅದೇ ರೀತಿ ಎಲ್ಲರೂ ಸಹಿತ ಇಲ್ಲಿ ಕುಣಿದಾಡ್ತಾರೆ. ಹಾಂ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ವಾ ವಂಡರ್ಫುಲ್ ಬ್ಯೂಟಿಫುಲ್ ಚೆನ್ನಾಗಿದೆ ಅಂತ ನಾವು ಏನು ಹೇಳ್ತೇವೋ ಆ ರೀತಿಯ ಸಂತೋಷದ ಅಲೆಯಲ್ಲಿ ನಾವು ತಿಳ್ತೇವೋ ಹಾಗೆ ಎಲ್ಲರೂ ಸಹಿತ ಇಲ್ಲಿ ನೋಡಿದ ಕೂಡಲೇ ಹಾರುತ ಕುಣಿಯುವರು. ನಾನಾ ಊಹೆ ಮಾಡುವರು. ಒಂದು ಚಿತ್ರ ಒಬ್ಬರಿಗೆ ಏನಾಗ ಕಾಣ್ಬೋದು, ಹಾಂ, ಕಾಲ್ಪನಿಕವಾಗಿರ್ಬೋದು, ಒಬ್ಬರಿಗೆ ನೈಜವಾಗಿರ್ಬೋದು ಅಥವಾ ಬೇರೆ ಅವರ ಒಂದು ಮನಸ್ಥಿತಿ, ಅವರ ಒಂದು ಕಲ್ಪನೆಯಲ್ಲಿ ಅದು ಬೇರೆ ಬೇರೆ ರೂಪವನ್ನು. ಈಗ ಉದಾಹರಣೆಗೆ ಒಂದು ಆನೆ ಅಂತಂದರೆ